ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇವಾಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯೂಟಿ ಹ್ಯಾಕ್ಗಳು ಟ್ಯುಟೋರಿಯಲ್ಗಳೇ ತುಂಬಿದೆ. ಅದರಲ್ಲೂ ಟ್ರೆಂಡಿಂಗ್ನಲ್ಲಿರುವ ವೀಡಿಯೋಗಳನ್ನು ನಾವುಗಳು ಎರಡು ಯೋಚನೆ ಮಾಡದೆ ಬಳಸುತ್ತೇವೆ. ಆದರೆ ವೈರಲ್ ಆದ ತಕ್ಷಣವೇ ವೀಡಿಯೋ ಒಳ್ಳೆಯದು ಅಂತಲ್ಲ. ನಮ್ಮ ಸ್ಕಿನ್ಗೆ ಸೂಟ್ ಆಗುತ್ತಾ, ಅದಕ್ಕೆ ಹಾಕಿರುವ ವಸ್ತುಗಳು ಏನು ಎಂದು ತಿಳಿಯದೆ ನಾವು ಬಳಸಬಾರದು. ಯಾಕೆಂದರೆ ಎಲ್ಲವೂ ಪ್ರತಿಯೊಬ್ಬರಿಗೆ ಸೂಟ್ ಆಗಬೇಕಾಗಿಲ್ಲ. ಕೆಲವರು ಇಂತಹ ಬೇಡದ ವಿಡಿಯೋಗಳನ್ನು ಅನುಸರಿಸಿ ಮುಖ ಹಾಳು ಮಾಡಿಕೊಂಡು ಡಾಕ್ಟರ್ ಬಳಿ ಹೋಗಿರುವವರು ಇದ್ದಾರೆ. ಆದ್ದರಿಂದ ಇಂತಹ ಹ್ಯಾಕ್ಗಳನ್ನು ಟ್ರೈ ಮಾಡುವ ಮೊದಲು ಯೋಚಿಸಿ. ಯಾಕೆಂದರೆ ಇಂತಹ ಹ್ಯಾಕ್ಗಳಿಂದ ಕೆಲವರಿಗೆ ಅಲರ್ಜಿ ಆಗಿದೆ, ಮುಖ ಕಪ್ಪಗಾಗಿದೆ, ಮೊದಲಾದ ತೊಂದರೆಗಳು ಎದುರಾಗಿದೆ. ಆದ್ದರಿಂದ ಇವುಗಳಲ್ಲಿ ಕೆಲವು ವೈರಲ್ ಆಗಿರುವಂತಹ ಹ್ಯಾಕ್ಗಳಲ್ಲಿ ಯಾವುದನ್ನು ನೀವು ಟ್ರೈ ಮಾಡಲೇಬಾರದು ಅಂತಹ ಹ್ಯಾಕನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೆಯದು, ಬ್ಲ್ಯಾಕೆಟ್ಸ್ ತೆಗೆಯಲು ವ್ಯಾಸ್ಲಿನ್ ಅಥವಾ ಪೆಟ್ರೋಲಿಯಂ ಜೆಲ್ಲಿಯನ್ನು ಬಳಸುವಂತೆ ತಿಳಿಸುತ್ತಾರೆ. ಇದನ್ನು ಬಳಸದಿರಿ, ಯಾಕೆಂದರೆ ಈ ರೀತಿ ಮಾಡುವುದರಿಂದ ನಿಮ್ಮ ಮುಖದ ರಂಧ್ರಗಳು ದೊಡ್ಡದಾಗುತ್ತದೆ. ಚರ್ಮದ ರಂಧ್ರ ದೊಡ್ಡದಾದರೆ ಏನಾಗುತ್ತೆ? ಕೊಳೆ ಬೇಗನೆ ಸೇರಿ ಮೊಡವೆ ಮೊದಲಾದ ಅನೇಕ ಚರ್ಮದ ಸಮಸ್ಯೆ ಎದುರಾಗುತ್ತದೆ. ಆದ್ದರಿಂದ ಇಂತಹ ವಿಡಿಯೋಗಳನ್ನು ನಂಬಬೇಡಿ ಹಾಗೂ ಬಳಸಬೇಡಿ. 100% ಇದು ವರ್ಕ್ ಆಗೋದಿಲ್ಲ, ರಿಸಲ್ಟ್ ಕೂಡ ಸಿಗೋದಿಲ್ಲ. ಇನ್ನು ಅಡಿಗೆ ಸೋಡದಿಂದ ಸ್ಕ್ರಬ್ ಮಾಡುವುದು ಅಥವಾ ಸ್ಕಿನ್ ವೈಟ್ನಿಂಗ್ಗೆ ಪ್ಯಾಕ್ ರೀತಿಯಲ್ಲಿ ಇದನ್ನು ಬಳಸುವಂತೆ ತಿಳಿಸುತ್ತಾರೆ. ಈ ರೀತಿ ಬಳಸಲೇಬೇಡಿ. ಅಡಿಗೆ ಸೋಡವನ್ನು ಚರ್ಮಕ್ಕೆ ಹಚ್ಚಿದಾಗ ಅದು ಚರ್ಮದ ನೈಸರ್ಗಿಕ pH ಮಟ್ಟವನ್ನು ಅಡ್ಡಪಡಿಸುತ್ತದೆ ಮತ್ತು ಅದರ ನೈಸರ್ಗಿಕ ತೇವಾಂಶವನ್ನು ತೆಗೆದುಹಾಕುತ್ತದೆ. ಆದ್ದರಿಂದ ತ್ವಚೆಯ ಮೇಲೆ ಅಡಿಗೆ ಸೋಡವನ್ನು ಎಂದಿಗೂ ಬಳಸಬೇಡಿ. ಇದು ನಿಮ್ಮ ಪ್ರೊಟೆಕ್ಟಿವ್ ಲೇಯರನ್ನೇ ತೆಗೆದುಹಾಕುತ್ತದೆ. ಇದರಿಂದ ನಿಮ್ಮ ಚರ್ಮಕ್ಕೆ ಇನ್ನೂ ಹೆಚ್ಚಾಗಿ ಹಾನಿ ಉಂಟಾಗುತ್ತದೆ. ಇನ್ನು ಈ ರೀತಿ ಸ್ಕಿನ್ ವೈಟ್ನಿಂಗಿಗೆಲ್ಲ ಅಡಿಗೆ ಸೋಡವನ್ನು ಬಳಸುವುದರಿಂದ ರಿಸಲ್ಟ್ ಕೂಡ ಸಿಗೋದಿಲ್ಲ. ಇದೆಲ್ಲ ಶುದ್ಧ ಫೇಕ್ ವಿಡಿಯೋಗಳು. ಡಾರ್ಕ್ ಸರ್ಕಲ್ ತೆಗೆಯಲು ಟೂತ್ಪೇಸ್ಟ್ ಮತ್ತು ಟೊಮ್ಯಾಟೊ ರಸದ ಬಳಕೆ. ಅಬ್ಬಾ, ಇದನ್ನು ಕೇಳಿದ್ರೆ ಭಯ ಆಗುತ್ತೆ ಅಲ್ವಾ? ನೀವೇನಾದರೂ ಇದನ್ನು ಬಳಸಿದ್ದೀರಾ? ಬಳಸಿದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇದನ್ನು ಉಪಯೋಗಿಸಲೇಬಾರ್ದು. ಟೊಮ್ಯಾಟೋದಲ್ಲಿರುವ ಸಿಟ್ರಿಕ್ ಆ್ಯಸಿಡ್ ಏನಿದೆ, ಟೂತ್ಪೇಸ್ಟ್ನಲ್ಲಿರುವ ಕೆಮಿಕಲ್ ಜೊತೆಗೆ ಸೇರಿ ರಿಯಾಕ್ಷನ್ ಆಗುತ್ತದೆ. ಇದನ್ನು ನೀವು ಸೂಕ್ಷ್ಮ ಜಾಗವಾದ ಕಣ್ಣಿನ ಕೆಳಗೆ ಹಚ್ಚಿದರೆ ರಿಯಾಕ್ಷನ್ ಆಗಿ ಆ ಜಾಗ ಸುಟ್ಟು ಹೋದಂತೆ ಆಗಬಹುದು, ಅಲರ್ಜಿ ಆಗಬಹುದು, ಇನ್ನು ಕಣ್ಣಿಗೂ ಕೂಡ ತೊಂದರೆ ಉಂಟಾಗಬಹುದು. ಎಚ್ಚರ, ಈ ರೀತಿಯ ವಿಡಿಯೋವನ್ನು ನಂಬಬೇಡಿ, ಇದನ್ನು ಬಳಸಲು ಹೋಗಬೇಡಿ. ಇವಾಗ ಹೆಚ್ಚಾಗಿ ವೈರಲ್ ಆಗಿರುವಂತಹ ಮೆಹೆಂದಿಯನ್ನು ತುಟಿಗೆ ಹಚ್ಚುವಂಥ ವಿಡಿಯೋ ಇದು. ಸ್ವಲ್ಪ ದಿನದವರೆಗೆ ಲಿಪ್ಸ್ಗೆ ಆರೆಂಜ್ ಟಿಂಟ್ ನೀಡುತ್ತೆ ಅಂತ ಇದನ್ನು ಬಳಸಲಾಗ್ತಿದೆ. ಆದರೆ ಇದು ಕೂಡ ಡೇಂಜರಸ್. ಕೆಲವರು ಇದನ್ನು ಹಚ್ಚಿದ ತಕ್ಷಣ ಉರಿಯುತ್ತೆ ಅಂತಲೂ ಹೇಳಿದ್ದಾರೆ. ಕಾರಣ, ಮೆಹೆಂದಿಯಲ್ಲಿರುವ ಬೇಡದ ಕೆಮಿಕಲ್ಗಳು, ಬಣ್ಣ ಹೆಚ್ಚು ಬರಲು ಕೆಮಿಕಲ್ಗಳನ್ನು ಬಳಸಿರ್ತಾರೆ. ಇದನ್ನು ತುಟಿಗೆ ಹಚ್ಚಿದ್ರೆ ತುಟಿಯ ಸುತ್ತ ತುರಿಕೆ ಆಗುತ್ತದೆ, ತುಟಿಯಲ್ಲಿ ಅಲರ್ಜಿ ಕಾಣಿಸಬಹುದು, ಹಾಗೆ ಉರಿ ಮೊದಲಾದ ತೊಂದರೆ ಎದುರಾಗುತ್ತದೆ. ಆದ್ದರಿಂದ ಇದನ್ನು ಬಳಸುವಾಗ ಎಚ್ಚರವಾಗಿರಿ. ಇನ್ನು ಐಬ್ರೋಸನ್ನು ಅಟ್ರ್ಯಾಕ್ಟಿವ್ ಆಗಿರಿಸಲು ಅಥವಾ ಡಾರ್ಕ್ ಕಾಣಿಸಲು ಹೇರ್ ಡೈಯನ್ನು ಬಳಸಿ ಡೈ ಮಾಡುವುದು. ಈ ರೀತಿ ಮಾಡಲೇಬೇಡಿ, ಯಾಕೆಂದರೆ ಹೇರ್ ಡೈಗಳಲ್ಲಿ ಅಮೋನಿಯಾವಿದೆ. ಇದು ನಿಮ್ಮ ಐಬ್ರೋಸ್ಗಳನ್ನು ಮುಂದೆ ಬೇಗನೆ ಬೆಳ್ಳಗಾಗಿಸಬಹುದು. ಹೇರ್ ಡೈನಲ್ಲಿ ಪರಾಕ್ಸೈಡ್ ಇದೆ, ಇದು ಸ್ಕಿನ್ನನ್ನು ಬರ್ನ್ ಮಾಡಬಹುದು. ಇದು ನಿಮ್ಮ ಕಣ್ಣುಗಳಿಗೂ ಒಳ್ಳೆಯದಲ್ಲ, ಆದ್ದರಿಂದ ಇದನ್ನು ಬಳಸಬೇಡಿ. ನೋಡಿದ್ರಲ್ಲ, ಯಾವುದೇ ವಿಡಿಯೋ ಇರಲಿ, ನೀವು ಅದನ್ನು ಪರಿಶೀಲಿಸಿ ನಂತರ ಬಳಸಿ, ಇಲ್ಲವೆಂದರೆ ನಿಮ್ಮ ಮುಖ ಹಾಳಾಗುವುದು ಖಂಡಿತ. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ, ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.